ವಿದೇಶದಿಂದ ಬಂದವರು ಸುಳ್ಳು ಮಾಹಿತಿ ನೀಡಿದರೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಹೇಳಿದರು. ಚುನಾವಣೆ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮತ ಎಣಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಹೊಸ ರೂಪಾಂತರಿ ಕೊರೋನಾ ಆತಂಕ ಹಿನ್ನೆಲೆಯಲ್ಲಿ ವಿದೇಶದಿಂದ 37 ಜನ ಬಂದಿದ್ದು ಅವರ ಪರೀಕ್ಷೆ ಈಗಾಗಲೇ ಆಗಿದೆ. 37 ಜನರಲ್ಲಿ ಓರ್ವ ಕಲಬುರಗಿ ಜಿಲ್ಲೆಗೆ ಹೋಗಿದ್ದಾರೆ. ಅವರಿಗೆ ಮಾಹಿತಿ ನೀಡಿದ್ದೇವೆ. ನಿನ್ನೆ ಮತ್ತೆ 10 ಜನ ಜಿಲ್ಲೆಗೆ ಬಂದಿದ್ದಾರೆ. ಅವರನ್ನು ಪರೀಕ್ಷೆ ಮಾಡಲಾಗುತ್ತಿದೆ. ಅದರಲ್ಲಿ 3 ಜನ ಮಿಸ್ಸಿಂಗ್ ಆಗಿದ್ದಾರೆ. ಅವರ ಪಾಸ್‌ಪೋರ್ಟ್ ಮಾಹಿತಿ ಪಡೆದು ಹುಡುಕಾಟ ನಡೆಸಿದ್ದೇವೆ. ಬೇಕು ಅಂತ ಸುಳ್ಳು ಮಾಹಿತಿ ನೀಡಿದ್ರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. 3 ಜನದ್ದು ಮಾತ್ರ ಈಗ ಸ್ವಿಚ್ ಆಫ್ ಬಂದಿದೆ. ಅದನ್ನ ಅದು ನಿನ್ನೆ ತಾನೇ ನಮಗೆ ಮಾಹಿತಿ ಬಂದಿದೆ. ಇವತ್ತು ನಾವು ಹುಡುಕ್ತಾ ಇದೀವಿ ಅವರು, ಬಟ್ ಯಾರಾದರೂ ಇದನ್ನ ಆ ತರದ್ದು ಬೇಕು ಅಂತ ಸುಳ್ಳು ಮಾಹಿತಿ ಕೊಟ್ಟು ಆಮೇಲೆ ಬೇಕು ಅಂತ ಟೆಸ್ಟ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಇದನ್ನ ಮಾಡ್ತೀವಿ. ಬಟ್ ಅವರು ಕೂಡ ನಮಗೆ ಸಿಗ್ತಾರೆ ಅಂತ ನಮಗೆ ಇದು ಇದೆ. ಇವತ್ತು ಅವ್ರದ್ದು ಪಾಸ್ಪೋರ್ಟ್ ಇದರಿಂದ ನಾವು ತಗೋತೇವೆ. ಅವ್ರದ್ದು ಅಡ್ರೆಸ್ ಈಗ ಏನು ಫೋನ್ ಮಾಡಿದ್ದೇವೆ, ಸ್ವಿಚ್ ಆಫ್ ಬಂದಿದೆ. ಅದಕ್ಕೆ ಪಾಸ್ಪೋರ್ಟಲ್ಲಿ ಇರೋ ಅಡ್ರೆಸ್, ಅವ್ರದ್ದು ಬೇರೆ ಅಡ್ರೆಸ್ಸು ನಾವು ಈಗ ಪೊಲೀಸ್ ಇಲಾಖೆಯಿಂದ ಹುಡುಕ್ತಾ ಇದ್ದೇವೆ. 3 ಜನ ಮಾತ್ರ ಅದು ಇವತ್ತು ಸಿಗ್ತಾರೆ ಅವರು ಕೂಡ. 37 ಜನ ಬಂದಿದ್ರು. 37 ಜನರಲ್ಲಿ 36 ಜನರದ್ದು ಟೆಸ್ಟ್ ನಾವು ಇಲ್ಲೇ ಧಾರವಾಡ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಒಬ್ಬರು ಗುಲ್ಬರ್ಗಾಗೆ ಹೋಗಿದ್ದಾರೆ. ಅದು ಕಲಬುರಗಿ ಜಿಲ್ಲಾಡಳಿತಕ್ಕೆ ಅವ್ರದ್ದು ಮಾಹಿತಿಯನ್ನು ಕೊಟ್ಟಿದ್ದೇವೆ ನಾವು. ಅಲ್ಲಿ ಅವ್ರದ್ದು ಟೆಸ್ಟ್ ಆಗುತ್ತೆ. ಮತ್ತೆ ನಿನ್ನೆ ಒಂದು 10 ಜನರದ್ದು ಮತ್ತೆ ಹೊಸದು ಮಾಹಿತಿ ಬಂದಿದೆ. ಅದರಲ್ಲಿ 7 ಜನರದ್ದು ಈಗಾಗಲೇ ಟೆಸ್ಟ್ ಆಗಿದೆ. 3 ಜನರದ್ದು ಸ್ವಿಚ್ ಆಫ್ ಇದೆ. ಅವ್ರದ್ದು ಕೂಡ ನಾವು ಪಾಸ್ಪೋರ್ಟ್ ನಂಬರು ತಗೊಂಡು ಬಿಟ್ಟು ಅವ್ರದ್ದು ಅಡ್ರೆಸ್ಗೆ ಹೋಗಿಬಿಟ್ಟು ಆ 3 ಜನರದ್ದು ಕೂಡ ನಾವು ಇವತ್ತು ಇದು ಕೋವಿಡ್ ಟೆಸ್ಟ್ ಅನ್ನ ನಾವು ಮಾಡ್ತೇವೆ. 7 ತಾಲೂಕು ಕೇಂದ್ರದಲ್ಲಿ ಮತ ಎಣಿಕೆ ನಡೆಯುತ್ತಿದೆ. ಅಧಿಕಾರಿಗಳ ನೇಮಕ ಮಾಡಲಾಗಿದೆ. ಎಲ್ಲಾ ಕೇಂದ್ರಗಳಲ್ಲಿ ಕೋವಿಡ್ ನಿಯಮಗಳ ಪಾಲನೆ ಮಾಡಲಾಗುತ್ತಿದೆ. ಒಂದೊಂದು ಕಡೆ ಇಬ್ಬರು ಏಜೆಂಟರು ಬಂದಿದ್ದಾರೆ. ಹೀಗಾಗಿ ಬೆಳಗ್ಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಮತ ಎಣಿಕೆ ಈಗಾಗಲೇ ನಡೆಯುತ್ತಿದ್ದು ಎರಡನೇ ಸುತ್ತಿನ ಮತ ಎಣಿಕೆಗೆ ಏಜೆಂಟರಿಗೆ ಒಬ್ಬರಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಕಟ್ನೂರು ಹಾಗೂ ಅಮರಗೋಳ ಚುನಾವಣೆ ಬಹಿಷ್ಕಾರ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದೇವೆ, ಮರು ಚುನಾವಣೆ ನಡೆಸಲಾಗುವುದು ಎಂದರು. ಹೊಸ ವರ್ಷಾಚರಣೆಗೆ ಸಂಬಂಧಿಸಿದಂತೆ ಹೋಟೆಲ್ಗಳ ಮಾಲೀಕರನ್ನು ಕರೆದು ಸಭೆ ಮಾಡಿದ್ದೇವೆ. ಕೋವಿಡ್ ನಿಯಮಗಳ ಬಗ್ಗೆ ಮಾಹಿತಿಯನ್ನು ಸಹ ನೀಡಿದ್ದೇವೆ. ಯಾರಾದರೂ ಕೋವಿಡ್ ಉಲ್ಲಂಘನೆ ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಎಂದಿನಂತೆ ರಾತ್ರಿ 11 ಗಂಟೆಗೆ ಎಲ್ಲವೂ ಕ್ಲೋಸ್ ಆಗಬೇಕು. ಡಿಜೆ ಸಾಮೂಹಿಕ ಪಾರ್ಟಿ ನಡೆಸುವಂತಿಲ್ಲ ಎಂದು ತಿಳಿಸಿದ್ದಾರೆ. ಬಳಿಕ ಮಾತನಾಡಿದ ಪೊಲೀಸ್ ಆಯುಕ್ತ ಲಾಬುರಾಮ್ ಅವರು, ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರದ ಎಲ್ಲ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಲು ಹೋಟೆಲ್ ಮಾಲೀಕರಿಗೆ ತಿಳಿಸಲಾಗಿದೆ. ಇದನ್ನು ಉಲ್ಲಂಘಿಸಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಒಂದು ವೇಳೆ ಮಾಡಿದ್ರೆ ಅದ್ರ ಬಗ್ಗೆ ಕಾನೂನು ಅಡಿಯಲ್ಲಿ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ. ಸಿಬ್ಬಂದಿ ಜೊತೆಗೆ ನಮ್ಮ ಸಿಆರ್ ಸಿಬ್ಬಂದಿಯವರು ಅವ್ರನ್ನ ಕೂಡ ಮ್ಯಾಕ್ಸಿಮಮ್ ಜನಕ್ಕೆ ನಾವು ಈಗಾಗಲೇ ಡಿ ಸಿ ಅವರು ಮಾತ್ರ ಹೇಳಿದ್ರು. ಮತ್ತೆ ಈಗ ರುಟೀನ್ ಆಗಿ ಅವನು ಇದು ಹಿಂದೆ ಪ್ರತಿ ದಿವಸ ಏನು ಆಕ್ಟಿವಿಟೀಸ್ ನಡೆಸಿದ್ರು ಅದು ಇರ್ತದೆ ಹೆಚ್ಚುವರಿ. ಇದೇಕೋಸ್ಕರ ಅವ್ರು ಏನು ಸ್ಪೆಷಲ್ ಇವೆಂಟ್ ಯಾ ಬೇರೆ ಏನು ಮಾಡಿದ್ರೆ ಅದ್ರಿಗೆ ವಿಚಾರ್ತೇವೆ. ಈಗ ಅವರು ಬಾಡಿ ಶಿಫ್ಟ್ ಮಾಡಿದ್ದೀವಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂದಿದೆ.